ವರ್ಷ ಅಂದ್ರೆ ಎಂಜಿ ರೋಡ್ ದೀಪಗಳಿಂದ ಕಂಗೊಳಿಸ್ತಾ ಇರುತ್ತೆ. ಬ್ರಿಗೇಡ್ ರಸ್ತೆ ಯುವಕರ ನೃತ್ಯ ಸಂಗೀತದಿಂದ ಕಲರ್ಫುಲ್ ಆಗಿರುತ್ತೆ. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಆಗಮಿಸಲಿರುವ ಹೊಸ ವರ್ಷ ಸಿಲಿಕಾನ್ ಸಿಟಿಯಲ್ಲಿ ಅಷ್ಟೊಂದು ಮೋಜು ಮಸ್ತಿಯಿಂದ ಕೂಡಿರೋದಿಲ್ಲ, ರಂಗಿನಿಂದ ಕಂಗೊಳಿಸೋದಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೊಸದಿನ ಹೊಸತನ ನೂತನ ಪರುಷವು ಶುರು 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 ಕುಣಿ 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 ಜಿಗಿದು ನಲಿದು ಕುಡಿ 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 ಅದು ಇದು ಅದು ಕಲೆಯುವ ಬೆರೆಯುವ ಜಗವರಿ ಮರೆಯುವ ಸ್ವರ್ಗವೆ ಇಲ್ಲಿದೆ ಬಿಡು ಬಿಡು ಬರಿ ಬರಿ ಎಲ್ಲ ಸರಿ ಸರಿ ಸರಿ. ಎಲ್ಲಿ ನೋಡಿದ್ರು ಬಣ್ಣ ಬಣ್ಣದ ದೀಪಗಳ ರಂಗು, ರಾಕ್ ಮ್ಯೂಸಿಕ್ಗೆ ಮೈಮರೆತು ಕುಣಿಯುತ್ತಿರೋ ಯುವಕರ ಗುಂಪು, ಇವೆಲ್ಲ ಕಳೆದ ವರ್ಷದ ಹೊಸ ವರ್ಷದ ಸೆಲೆಬ್ರೇಷನ್ ಝಲಕ್. ಆದರೆ ಈ ಬಾರಿ ಇಷ್ಟು ಸಂಭ್ರಮದಿಂದ 2013 ಮೊದಲ ದಿನವನ್ನು ಬರಮಾಡಿಕೊಳ್ಳಲು ಸಿಲಿಕಾನ್ ಸಿಟಿಯ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದರೆ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿರೋ ದೆಹಲಿ ಗ್ಯಾಂಗ್ ರೇಪ್ ಹಾಗೂ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋ ಅತ್ಯಾಚಾರ ಪ್ರಕರಣಗಳು. ಹೌದು, ಹೊಸ ವರ್ಷದ ಸಂಭ್ರಮದ ವೇಳೆ ಬೆಂಗಳೂರಿನಲ್ಲಿಯೂ ಇಂತಹ ದುರ್ಘಟನೆಗಳು ನಡೆಯಬಹುದು ಅನ್ನೋ ಆತಂಕ ಜನರಲ್ಲಿದೆ. ಹೀಗಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಂತಹ ಸ್ಥಳಗಳಲ್ಲಿ ಪಾರ್ಟಿ ಮಾಡಿ ಮೋಜಿಗೆ ಮುಂದಾಗೋ ಸಿಟಿ ಜನರು ತುಂಬಾ ಸೇಫ್ ಆಗಿರೋ ಜಾಗವನ್ನು ಆಯ್ದುಕೊಳ್ತಾ ಇದ್ದಾರೆ. ಯುವ ಸಮೂಹ ಮನೆಗಳಲ್ಲಿ ಅಥವಾ ಖಾಸಗಿ ಹೋಟೆಲ್ಗಳಲ್ಲಿ ಹೊಸ ವರ್ಷದ ಸಂಭ್ರಮ ಸವಿಯಲು ಪ್ಲಾನ್ ಮಾಡಿದ್ದಾರೆ. ದೆಹಲಿನಲ್ಲಿ ಒಂದು ಗ್ಯಾಂಗ್ ರೇಪ್ ಈ ಥರ ಸಿಚುವೇಶನ್ಗಳು ತುಂಬಾನೇ ಕ್ರಿಯೇಟ್ ಆಗ್ತಿರೋದ್ರೆ ನಮಗೆ ಹೊರಗಡೆ ಹೋಗಿ ಈ ಥರ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಭಯ ಆಗ್ತಾ ಇದೆ. ಈವನ್ ಹೊರಗಡೆ ಬೆಳಗ್ಗೆ ಬೆಳಗ್ಗೆ ನಾವು ಆಫೀಸಿಗೆ ಬರಬೇಕಾದ್ರೂ ಕೂಡ ಸಿಂಗಲಾಗಿ ಬರೋಕ್ಕೆ ನಮಗೆ ಹೆದರಿಕೆ ಆಗ್ತಿದೆ. ಪಬ್ಲಿಕಲ್ಲಿ ಏನಾಗುತ್ತೋ ಏನೋ ಅಂತ ನಮ್ಮನ್ನು ನಾವು ಸೆಕ್ಯೂರಿಟಿ ನಮಗೆ ಇಲ್ಲ ಅನ್ನೋಂಥ ಅನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ನಮ್ಗೆ ಕಾಡ್ತಿರೋದ್ರಿಂದ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಸೆಲೆಬ್ರೇಟ್ ಮಾಡೋಕ್ಕೆ ಹೆದರ್ಕೊಳ್ತಾ ಇದೆ. ಇವಾಗ ಮನೇಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಮಧ್ಯೆ ಸಾಕಷ್ಟು ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಹೊಸ ವರ್ಷವನ್ನ ಸ್ವಾಗತಿಸಲು ಸ್ಪೆಷಲ್ ಈವೆಂಟ್ ಕೂಡ ಆಯೋಜಿಸಲು ತಯಾರಿ ನಡೀತಾ ಇದೆ. ಆದ್ರೆ ಭದ್ರತೆಯ ಕಾರಣಕ್ಕೆ ಯುವ ಜನತೆ, ಅದರಲ್ಲೂ ಮಹಿಳೆಯರು ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಹಿಂದೇಟು ಹಾಕ್ತಾ ಇರೋದ್ರಿಂದ ಆಯೋಜಕರಿಗೆ ನಷ್ಟದ ಭೀತಿ ಕಾಡ್ತಾ ಇದೆ. ಜನರಲ್ ರೆಸ್ಪಾನ್ಸ್ ಹೌದು, ದೇರ್ ಇಸ್ ಡ್ರಾಸ್ಟಿಕಲಿ ಡ್ರಾಪ್. ನಮ್ದು ಟಿಕೆಟ್ಸ್ ಎಲ್ಲ ಸ್ವಲ್ಪ ಸೇಲ್ಸ್ ಎಲ್ಲ ಡೌನ್ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡೋದಕ್ಕೂ ಈ ಸರಿ ಕಂಪೇರ್ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಆ್ಯಸ್ ವಿ ಸಾ ದ ನ್ಯೂಸ್ ಇನ್ ಡೆಲ್ಲಿ, ಸೊ ಇದರಿಂದ ವಿ ಕ್ಯಾನ್ ವೆರಿ ಈಸಿಲಿ ಮೇಕ್ ಔಟ್ ದ್ಯಾಟ್ ವಿ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದೋಸ್ ಕೈಂಡ್ ಆಫ್ ಎಕ್ಸ್ಪೆಕ್ಟೆಡ್ ಕ್ರೌಡ್ ಅಂತ. ಒಟ್ಟಿನಲ್ಲಿ ದೆಹಲಿ ಗ್ಯಾಂಗ್ ರೇಪ್ ಪ್ರಕರಣ ಹೊಸ ವರ್ಷದ ಮೋಜಿಗೆ ದೊಡ್ಡ ಪೆಟ್ಟು ನೀಡಿದೆ. ಮಧ್ಯರಾತ್ರಿ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷವನ್ನ ಸ್ವಾಗತಿಸಲು ಹಿಂದೇಟು ಹಾಕುವಂತಾಗಿದೆ. ಆದಷ್ಟು ಸುರಕ್ಷಿತವಾಗಿ ಹೊಸ ವರ್ಷ ಸಂಭ್ರಮಾಚರಣೆ ಮಾಡಲು ಮುಂದಾಗಿದ್ದಾರೆ. ಚೈತ್ರಾ ವಸಿಷ್ಠ, TV9, ಬೆಂಗಳೂರು.